ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪ ನಮೋಸ್ತುತೆ. ದೀಪ ಬೆಳಗುದ್ರ ಮೂಲಕ ಇದೀಗ ಕನಸುಗಾರನ ಜೊತೆ ನಂದಿ ಅವಾರ್ಡ್ಸ್, ಕರ್ನಾಟಕ ನಂದಿ ಅವಾರ್ಡ್ಸ್ನ ಕನಸುಗಾರರೆಲ್ಲರೂ ಕೂಡ ದೀಪವನ್ನ ಬೆಳಗ್ತಾ ಇದ್ದಾರೆ. ಆ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಬೆಳಕನ್ನ ತಂದಿದ್ದಾರೆ ನಮ್ಮ ಕನಸುಗಾರ. ಚೂರು ಇಲ್ಲಿಂದ ಮಾಡೋದು ನಂದಿ ಅವಾರ್ಡ್ಸ್ಗೆ ನಾಂದಿ ಆಡೋದಕ್ಕೆ ನನ್ನ ಕರೆಸಿರೋ ಬಾಮ ಹರೀಶ್ ಅವ್ರಿಗೆ ಕೃತಜ್ಞತೆಗಳು. ಒಟ್ಟಲ್ಲಿ ಖುಷಿಯಾಗಿದೆ ಏನು ಗೊತ್ತಾ, ನನಗೆ ಅವಾರ್ಡ್ ಭಾರವಾಗಿದೆ, ತೂಕವಾಗಿದೆ. ಅದಲ್ಲದೆ ಎಲ್ಲರ ಮನೇಲಿ ನಂದಿ ಹೋಗಿ ಸೇರ್ಕೊಳ್ಳುತ್ತೆ, ಅದು ನಾನು ಶಿವನ್ ಭಕ್ತನ ಕೇಳ್ಕೊಡ್ತಿದ್ದೀರಾ. ಸೊ ಆಟೋಮೆಟಿಕಾಗಿ ಮನೆ ಎಲ್ಲರೂ ಶಿವ ಆಶೀರ್ವಾದ ಎಲ್ಲರ ಮೇಲೆ ಇರುತ್ತೆ, ಅದು ಒಳ್ಳೆ ಅವಾರ್ಡ್ ಆಗಿದೆ, ಅದು ಖುಷಿಯಾಗಿದೆ. ಬಹುಶಃ ಅಲ್ಲಿ ಸ್ಟೇಜ್ ಮೇಲೆ ಫಸ್ಟ್ ನೀವು ಅಷ್ಟು ಜನ ಎಮೋಷನಲ್ ಆದ್ರೆ ಅಂತ ಹೇಳಿದ್ರಲ್ಲ, ಸತ್ತವ್ರು ಯಾರು ಸಾಯೋದಿಲ್ಲ, ಮರೆತರೆ ಮಾತ್ರ ಸಾಯ್ತಾರೆ ಅನ್ನೋದನ್ನ ನಾನು ಯಾವಾಗಲೂ ನಂಬೋದು. ನಾನು ಯು ಹ್ಯಾವ್ ಟು ಕೀಪ್ ದಮ್ ಇನ್ ಮೆಮೊರೀಸ್, ನಗ್ನಗ್ತಾ ಕಳಿಸ್ಕೊಡ್ಬೇಕು ಎಲ್ಲರನ್ನ ಅಂತ ಹೇಳೋದು. ನಾನು ಯಾರಾದ್ರೆ ಹೋಗೋರು ಇರ್ಬೋದು, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಬಟ್ ಯು ಹ್ಯಾವ್ ಟು ಸೆಂಡ್ ದಮ್ ಥ್ರೂ ಲಾಫ್ಟರ್ ದ್ಯಾನ್ ಟಿಯರ್ಸ್. ಇನ್ನು ಅವಾರ್ಡ್ಸು, ಎಲ್ಲರೂ ಜೀವನದಲ್ಲಿ ಏನೇ ಕಷ್ಟಪಟ್ಟರು ಏನೇ ಸಾಧನೆ ಮಾಡಿದ್ರು ಗುರುತಿಸ್ಬೇಕು, ಯಾರಾದ್ರೂ ನಮ್ಮನ್ನು ಗುರುತಿಸ್ಬೇಕು, ನಮ್ಮ ಪ್ರತಿಭೆನ ಗುರುತಿಸ್ಬೇಕು, ನಮ್ಮ ಕಲೆನ ಗುರುತಿಸ್ಬೇಕು, ನಮ್ಮ ಟ್ಯಾಲೆಂಟ್ನ ಗುರುತಿಸ್ಬೇಕು ಅನ್ನೋದು ಇದೆಯಲ್ಲ, ಅದು ಒದ್ದಾಡ್ತಾರೆ ಎಲ್ಲರೂ ಮೈ ಮೇಲೆ ಅಕ್ಷಯ ಹಾಕೊಳ್ಳೋ ಥರ ಈ ಅವಾರ್ಡು ಮನಸ್ಸಿಗೆ ಅಕ್ಷಯ ಆಗ್ತಾನೆ. ಯಾವಾಗಲೂ ಮನೇಲಿ ನೋಡಿದಾಗ ನಮ್ಮನ್ನು ಗುರುಸಿದ್ರು, ಜನ ಗುರುಸಿದ್ರು, ನಮ್ಮ ಕಲೆನ ಗುರುಸಿದ್ರು ಅಂತಲ್ಲ, ಇದು ಯಾವಾಗಲೂ ನೆನಪು ಮಾಡ್ತಾ ಇರುತ್ತೆ. ತಾನು ಮಾಡಿರೋ ಕೆಲಸ ಮನೇಲಿ ನಂದಿ ನೋಡಿದಾಗ ಅವ್ರವ್ರಿಗೆ ತನ್ನ ಮಾಡಿದ ಕೆಲಸದ ಮೇಲೆ ಗೌರವ ಕೊಟ್ಟಿರೋ ನೀವು ಈ ಎಲ್ಲರೂ ಸೇರ್ಕೊಂಡು ಚಪ್ಪಾಳೆ ಕಟ್ಟಿದ್ವಲ್ಲ, ಅದು ಮನೇಲಿ ಯಾವಾಗಲೂ ಪ್ರತಿಬಿಂಬಿಸ್ತಾ ಇರುತ್ತೆ ಎಲ್ಲರ ಮನೆಗೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.